ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಹಳ್ಳಿ ಹೈಸ್ಕೂಲ್ ಹೆಚ್ಚಮ್ ಆಗಿ ನನ್ನ ಅನುಭವಾಮೃತವನ್ನು ಕೇಳಿ ಅಂದು ಬೆಳಗಿನ ಒಳಗಿನ ಕೆಲಸಗಳನ್ನೆಲ್ಲ ಮುಗಿಸಿ ಹೆಂಗಸರಿಗೆ ಸರಕ್ಕನೆ ಸಿಗುವ ಕರವಸ್ತ್ರ ಅಂದರೆ ಸೆರಗಿಗೆ ಕೈ ಒರೆಸುತ್ತಾ ವರಾಂಡಕ್ಕೆ ಬಂದಾಗ ಗಂಡದೇವರು ಅಲ್ಲಲ್ಲ ಪತಿದೇವರು ಮೇ ತಿಂಗಳ ಮೊದಲ ವಾರದ ಕೊನೆಯ ದಿನ ಅಂದರೆ ಶನಿವಾರದ ಪತ್ರಿಕೆ ಓದುವುದರಲ್ಲಿ ಮುಳುಗಿದ್ದರು ಅನ್ನೋದಕ್ಕಿಂತ ಮಧ್ಯಾಹ್ನದ ಬಿಸಿಲಿನ ಝಳಕ್ಕೆ ಮೈ ಎಲ್ಲ ಬೆವರಿನಲ್ಲಿ ಮುಳುಗಿ ಪೇಪರ್ ಓದುತ್ತಿದ್ದರೆಂದರೆ ಸೆಂಟ್ ಪರ್ಸೆಂಟ್ ಸೂಕ್ತ ವಾಕ್ಯ ಮತ್ತೆಲ್ಲಾದರೂ ಸೆಂಟ್ ಫಾರ್ ಬೆವರಿನ ಸೆಂಟ್ ಅಂದ್ಕೋಬೇಡಿ ಮಾರ್ರೆ ಸೆಂಟ್ ಪರ್ಸೆಂಟ್ ಅಂದರೆ ನೂರಕ್ಕೆ ನೂರು ಸತ್ಯ ಅಂತ ಹಾ ನಾನು ಹೊರಾಂಡಕ್ಕೆ ಬಂದೆ ಅಂತ ನನ್ನ ಯಜಮಾನರಿಗೆ ಅಂದರೆ ಪತಿದೇವರಿಗೆ ಗೊತ್ತಾಗಿ ಓ ಬಂದ್ಯಾ ಬಾ ಅಂದರು ಅಲ್ಲ ಓದುತ್ತಿದ್ದವರಿಗೆ ಅದು ಹೇಗೆ ಗೊತ್ತಾಯಿತು ಅಂತ ನಿಮಗೆ ಸಂಶಯನಾ ಅಯ್ಯೋ ನಾನೇನೋ ಕಾಲ ಹೆಜ್ಜೆ ಜಣಕ್ಕ ಕೈಯ ಬಳೆ ಟಣಕ್ಕ ಅಂತ ಸದ್ದು ಮಾಡ್ಕೊಂಡು ಬರಲಿಲ್ಲ ಮಾರಾಯರೆ ನಾನು ಅಡುಗೆ ಮುಗಿಸಿ ಸಾರಿಗೆ ಒಗ್ಗರಣೆ ಹಾಕುವಾಗ ಹಿಂಗನ್ನು ಬೆರಳಿನಿಂದ ಹಾಕಿ ಒಗ್ಗರಣೆ ಕೊಟ್ಟಿದ್ದೆ ಹೊರಬರುವಾಗ ಕೈ ತೊಳಿಲಿಲ್ವಾ ಅಂತ ಕೇಳಬೇಡಿ ತೊಳೆದರೂ ಹೋಗದಂತಹ ಎನ್ನುವ ಇಂಗನ್ನೇ ನಾನು ಬಳಸಿದ್ದು ಹಾಗಾಗಿ ನಾನು ವರಾಂಡಕ್ಕೆ ಬರುವಾಗ ಇಂಗಿನ ಪರಿಮಳವು ನನ್ನೊಂದಿಗೆ ಬಂದಿತ್ತು ಜೊತೆಗೆ ಸೆರಗಿಗೆ ಕೈ ಒರೆಸಿದ್ದೇನಲ್ಲ ಅದೂ ಗಮಲು ಹರಡಿತ್ತು ಮೊದಲೇ ನನ್ನ ಯಜಮಾನರ ವಾಸನಾಗ್ರಹಿಕೆ ಭಾರೀ ಸೂಕ್ಷ್ಮ ಅಂತ ನಿಮಗೆ ಮೊದಲೇ ಹೇಳಿಬಿಡ್ತೀನಿ ಮಾರಾಯರೆ ಹಾಂ ಬಾ ಇಲ್ಲಿ ನಿನಗೆ ಡಿ ಡಿ ಪೇಯವರಿಂದ ಏನೋ ಪತ್ರ ಬಂದಿದೆ ತಗೋ ಅಂತ ಕೊಟ್ರು ಯಾಕೋ ನನ್ನ ಎಡಗಣ್ಣು ಅದರಿದಂತಾಯ್ತು ಏನೋ ಶುಭ ಸುದ್ದಿ ಇರಬಹುದು ನನಗೆ ಬರಬೇಕಿದ್ದ ಪ್ರವಾಸ ಭತ್ಯೆ ನೀಡಿ ಆದೇಶ ಕಳಿಸಿರಬಹುದು ಅಂತ ನನಗೆ ಭಾರೀ ಖುಷಿಯಾಯಿತು ಈಗ ನೀವಾಗಿದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ತಿಳ್ಕೊಳ್ತಿದ್ರಿ ಆದರೆ ನನಗೆ ಆ ಹಳೇ ಹೋಲಿಕೆಗಳ ಇಷ್ಟ ಇಲ್ಲ ಮರ್ಯಾರೆ ನಾನು ನಿಜ ಹೇಳ್ತೀನಿ ನನಗೆ ನಮ್ಮ ಅಪ್ಪನ ಮನೆಯ ಎಮ್ಮೆ ಹಾಲಿನ ದಪ್ಪ ಸ್ಟ್ರಾಂಗ್ ಕಾಫಿ ಕುಡಿದಷ್ಟು ಖುಷಿಯಾಯಿತು ತಡೆ ಹಿಡಿದಿದ್ದ ಪ್ರವಾಸ ಭತ್ತೆ ಸುಮಾರು ಒಂದು ಐದು ಸಾವಿರ ಈಗಲಾದರೂ ಬಂತಲ್ಲಪ್ಪ ಅಂತ ಸಂಭ್ರಮದಿಂದ ನಮ್ಮನೆಯವರ ಹತ್ರ ಹೆಜ್ಜೆ ಹಾಕಿದೆ ಹೆಜ್ಜೆ ಹಾಕಿದೆ ಅನ್ನೋದಕ್ಕಿಂತ ಜಿಗಿದೆ ಅಂದರೆ ಸರಿಯಾಗಬಹುದು ಆ ಪತ್ರ ಪಡೆದು ಒಡೆದು ಓದುವುದರೊಳಗೆ ನನ್ನ ತಲೆ ತುಂಬ ಮಿಂಚಿನಂತೆ ಸುಳಿದ ಲೆಕ್ಕಾಚಾರ ಏನು ಗೊತ್ತಾ ಆ ಹಣದಲ್ಲಿ ಮಗಳಿಗೊಂದು ಒಳ್ಳೆ ಕೆಂಪು ಲಂಗ ತರಬೇಕು ಪಾಪ ಮಗಳು ಎರಡು ವರ್ಷದಿಂದ ಅಮ್ಮ ನನಗೆ ಸ್ವಾತಿ ಹತ್ರ ಇರೋ ಹಾಗಿದ್ದ ಕೆಂಪು ಲಂಗ ಬೇಕಮ್ಮ ಅಂತ ಹೇಳ್ತಿದೆ ಮತ್ತು ಮಗ ಅಮರನಿಗೊಂದು ಕ್ರಿಕೆಟ್ ಬ್ಯಾಟ್ ಕೊಡಿಸ್ಬೇಕು ಮತ್ತಿನ್ನೇನಾದರೂ ಹಣ ಉಳಿದ್ರೆ ನಮ್ಮ ಯಜಮಾನರಿಗೆ ಇಷ್ಟವಾದ ಕಪ್ಪು ಶೂ ಕೊಡಿಸಬೇಕು ಅಯ್ಯೋ ಮತ್ತೆ ನಿಮಗೇನು ಬೇಡವಾ ಅಂತ ಪ್ರಶ್ನೆ ಕೇಳಬೇಡಿ ಮಾರೇರೆ ಹೆಂಗಸರು ನೀರಿದ್ದ ಹಾಗೆ ಎಲ್ಲದಕ್ಕೂ ಎಲ್ಲಿಯೂ ಅಲ್ವಾ ನನ್ನ ಬಳಿ ನನ್ನ ಅಚ್ಚುಮೆಚ್ಚಿನ ನೀಲಿ ಹವಾಯಿ ಚಪ್ಪಲಿ ಇದೆ ಅದು ಸಾಕು ಎಂದು ಯೋಚಿಸುತ್ತಾ ಜಿಗಿದವಳೆ ಅವರ ಕೈಯಲ್ಲಿದ್ದ ಕಂದು ಲಕೋಟೆಯನ್ನು ತಗೊಂಡೆ ತಗೊಂಡೆ ಅನ್ನೋದಕ್ಕಿಂತ ನಮ್ಮ ಮನೆಯ ನಾಯಿ ಗುಂಡ ರೊಟ್ಟಿ ಹಿಡ್ಕೊಂಡು ಜಂಪ್ ಅಂದಾಗ ಹಾರಿ ಗಬಕ್ಕನೆ ಬಾಯಿ ಹಾಕಿದಂತೆ ಅವರ ಕೈಯಿಂದ ಕಿತ್ತುಕೊಂಡೆ ಪತ್ರ ತೆಗೆದುಕೊಂಡು ಲಕೋಟೆಯ ಒಳಗಿರುವ ಚಕ್ಕು ಎಲ್ಲಾದರೂ ಹರಿದು ಹೋದೀತು ಎಂದು ಮೆಲ್ಲಗೆ ಕತ್ತರಿಯಿಂದ ತುದಿಯ ಬದಿ ಕತ್ತರಿಸಿದೆ ದೇವಸ್ಥಾನದಲ್ಲಿ ದೇವರ ಪ್ರಸಾದ ತೆಗೆದುಕೊಳ್ಳುವಷ್ಟೇ ಭಕ್ತಿಯಿಂದ ಸಂಭ್ರಮದಿಂದ ಮೆಲ್ಲನೆ ಪತ್ರ ಹೊರತೆಗೆ ಅಯ್ಯೋ ನನ್ನ ಕಲ್ಪನಾ ಕಡಲು ಬತ್ತಿ ಹೋಯಿತು ಮರೆಯರೆ ಅಲ್ಲಿ ಯಾವ ಚೆಕ್ಕು ಇರಲಿಲ್ಲ ಮೆಲ್ಲನೆ ಪತ್ರ ಬಿಡಿಸಿದವಳಿಗೆ ಸಂಭ್ರಮ ಸಂಕಟ ಒಟ್ಟಾಗಿ ಎದೆ ಬಡಿತ ಹೆಚ್ಚಾಯಿತು ಪ್ರೌಢಶಾಲಾ ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ ನಿಮ್ಮನ್ನು ವರ್ಗಾಯಿಸಲಾಗಿದೆ ಎಂಬ ಬರಹ ಓದಿದಾಗ ಏನೋ ಒಂದು ರೀತಿಯ ಗತ್ ಿನ ನಗು ನನ್ನರಿವಿಗೆ ಬಾರದೆ ಹೊರಹೊಮ್ಮಿತ್ತು ನಾನೂ ಕೂಡ ಮುಖ್ಯೋಪಾಧ್ಯಾಯಿನಿ ಎಂಬ ಅಧಿಕಾರದ ಸಿಹಿ ಖುಷಿ ಅಂಗಾಂಗಗಳಲ್ಲಿ ಹರಿದಿತ್ತು ಆದರೆ ಈ ಹಳ್ಳಿ ಹೆಚ್ಚಮಗಿರಿಯ ಅಧಿಕಾರಕ್ಕಿಂತ ತಲೆಬಾರ ಏನು ಎಂಬುದನ್ನು ತಿಳಿದಿದ್ದರಿಂದ ಖಂಡಿತವಾಗಿ ಈ ಹುದ್ದೆಯ ಬಗ್ಗೆ ನನ್ನ ಮನದ ತುಂಬ ಅಸಹನೆಯ ಗಾಳಿ ಅಡಿಯಿಂದ ಮುಡಿಯವರೆಗೆ ಸುಳಿದು ಅಸಹಾಯಕತೆ ಮನೆ ಮಾಡಿತು ಹಾಂ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಎನಗಿರಲಿ ಅಂತ ಸರಕಾರಿ ಪ್ರೌಢಶಾಲೆ ಎಂಬ ನಾಮ ಫಲಕ ಹೊತ್ತ ವೇದಿಕೆ ನೇರಿದಾಗ ಏನೂ ಒಂದು ರೀತಿಯ ಮುಜಗರ ತಳಮಳ ಅದನ್ನು ಮನದ ಮೂಲೆಗೆ ತಳ್ಳುತ್ತಾ ಕಾರ್ಯಭಾರ ಹೊರೆ ಹೊತ್ತೆ ಅನ್ನಿ ಕಾರ್ಯಭಾರ ಹೊರಲಿಕ್ಕೆ ಅಲ್ಲೇನಿತ್ತು ಎಲ್ಲವೂ ಓಂ ಶ್ರೀ ಆಗಬೇಕಿತ್ತು ಸಾರಿ ಆರಂಭವಾಯಿತು ಹಗಲು ಎರಳಿನ ಪರಿವೇ ಇಲ್ಲದ ದುಡಿತ ಬೆಳಗಾಗೋದೇ ತಡ ಜುಂ ಅಂತ ಶಾಲೆಯ ಸಮಸ್ಯೆಗಳು ಜೇನುಹುಳಗಳಂತೆ ಸುತ್ತತೊಡಗಿದವು ಬಸ್ ಏರಿ ಕುಲುಕುವ ಆ ಪಯಣ ಅಂದರೆ ಅದೊಂದು ತ್ರಿಲ್ ಮಠ ದಾಟಿದೊಡನೆ ರಕ್ತದೊತ್ತಡ ಒಮ್ಮೆಲೇ ಏರುವುದು ಏಕೆಂದರೆ ದಡ ದಡ ಓಡುವ ಬಸ್ಸು ಗುಡುಗುಡುವಂಥ ಆ ಸಂಖದಲ್ಲಿ ಸಾಗುವಾಗಿನ ಭಯ ಕಿರಿದಾದ ರಸ್ತೆ ಅಂಚಿಲ್ಲದ ಸೇತುವೆ ತುಂಬಿ ಹರಿವ ನದಿ ಅಬ್ಬಾ ಎಲ್ಲಾದರೂ ಸ್ವಲ್ಪ ಆಶೀಶೆಯಾದರೂ ಬಸ್ಸು ಹೊಳೆಯಲ್ಲಿ ನಾವು ಯಮಲೋಕದಲ್ಲಿರಬಹುದಾದ ಪರಿಸ್ಥಿತಿ ಮಾರಾಯರೆ ಅಶ್ವತ್ಥ ಕಟ್ಟೆಯ ಬಳಿ ಬಸ್ಸಿನಿಂದ ಇಳಿದಾಗಲೇ ಎದುರಾಗುವ ಅಂಚೆಯವ ನೀಡುವ ಸರಕಾರಿ ಮೊಹರಿನ ಪತ್ರಗಳು ನನ್ನ ಬೆವರು ಸುರಿಸುತ್ತವೆ ಗಡಿಬಿಡಿಯಲ್ಲೇ ಪತ್ರ ಬಿಡಿಸಿ ನೋಡಿದರೆ ಅತೀ ಜರೂರು ಎಂದು ಅಥವಾ ನಮೂನೆಯಲ್ಲಿ ಕಳಿಸಿಕೊಡು ಎಂದು ಹಣೆ ಪಟ್ಟಿ ಹೊತ್ತ ಪತ್ರಗಳು ನನಗೆ ಚಳಿಜ್ವರ ಭರಿಸುತ್ತವೆ ನಮೂನೆಯಲ್ಲಿ ಎಂದರೆ ಯಾವ ನಮೂನೆ ಹಿಂದಿನ ಯಾವ ನಮೂನೆಗಳು ಶಾಲೆಯಲ್ಲಿ ಇಲ್ಲದ ಕಾರಣ ಮುಂದಿನ ಬಸ್ಸಿಗೋ ಮರುದಿನವೋ ಹಳೆಯ ಶಾಲೆಗಳಿಗೆ ಹೋಗಬೇಕಾದಾಗ ನನಗೆ ಒಂದು ನಮೂನೆ ಆದರೂ ಹೋಗಲೇಬೇಕಲ್ಲ ಸರಿ ಸಂಜೆ ನಾಲ್ಕು ಮೂವತ್ತಕ್ಕೆ ಮೊದಲು ಬರುವ ಯಾವುದೇ ಬಸ್ಸು ಏರಿದರೂ ಒಂದು ನಮೂನೆ ತಲೆಬಾರ ಅಷ್ಟರಲ್ಲಿ ಡ್ರೈವರು ಕಂಡಕ್ಟರೋ ಅಥವಾ ಹಳ್ಳಿಯಲ್ಲಿ ಯಾರಾದರೂ ಸಿಕ್ಕಿದವರು ಏನು ಮೇಡಮ್ ರಜೆಯ ಎಂದಾಗ ಮತ್ತೆ ಒಂದು ನಮೂನೆಯ ಆತಂಕ ಬಸ್ಸಿನಲ್ಲಿ ಹತ್ತಾರು ಮಂದಿಗೆ ಉತ್ತರಿಸಿ ಉತ್ತರಿಸಿ ಮನಸ್ಸೆಲ್ಲ ರೋಸಿ ಹೋಗಿರುತ್ತೆ ಬಸ್ ಇಳಿದು ಬೋರ್ಡ್ ಹೈಸ್ಕೂಲಿಗೆ ಹೋದರೆ ಅಲ್ಲೂ ಅದೇ ನಮೂನೆ ಸಂಕಟ ಏನು ಹೆಚ್ ನಿಮ್ಮದೇ ಚಾನ್ಸು ಓವಡಿ ಅಲ್ವಾ ಎಂದು ಕೇಳುವ ಮಂದಿ ನನ್ನ ಹೆಚ್ಚಮಗಿರಿಯ ಬಿಚ್ಚಲಾರದ ಹೊರಲಾರದ ಮುಳ್ಳಿನ ಕಿರೀಟದ ನೋವು ಅರಿತಾರೆ ಕಚೇರಿ ಕನ್ನಡ ತಿಳಿಯದೆ ಆಗುವ ಅವಮಾನಗಳನ್ನು ಬಣ್ಣಿಸಲು ಆ ಸಾವಿರ ನಾಲಿಗೆಯ ಅಧಿಶೇಷನಿಗೂ ಆಗಲಿಕ್ಕಿಲ್ಲ ಹ್ಞೂ ಆಯಿತು ಹಳೆಯ ಕಚೇರಿಗಳಿಂದ ಪಡೆದ ನಮೂನೆಗಳನ್ನು ರಾತ್ರಿಯೆಲ್ಲ ಕುಳಿತು ಪ್ರತಿ ಮಾಡಿ ಅತೀ ಜರೂರಿಗೆ ಉತ್ತರಿಸುವಾಗ ಗಡಿಯಾರ ಎರಡೋ ಮೂರೋ ಬಡಿದಿರುತ್ತದೆ ಆಯಿತು ಅಷ್ಟೆಲ್ಲ ಕಷ್ಟಪಟ್ಟು ಕಳಿಸಿಕೊಟ್ಟ ಪತ್ರಗಳು ಅದು ಸರಿಯಿಲ್ಲ ಇದು ಸರಿಯಿಲ್ಲ ಎಂಬ ಆಕ್ಷೇಪಣೆಯ ಅಂಗಿ ತೊಟ್ಟು ಹಿಂದಿರುಗಿ ಬಂದಾಗ ಮತ್ತೆ ನನಗೆ ಒಂದು ನಮೂನೆ ತಲೆಬಾರ ಮರೆಯರೆ ಕಚೇರಿಗಳಿಗೆ ಅಲೆಯುವ ಅಲ್ಲಿ ಜವಾನರಿಗೂ ದಿವಾನರಿಗೆ ಕೊಡುವಷ್ಟು ಗೌರವ ಕೊಟ್ಟು ಹಲ್ಲುಗಿಂಜಿ ಕೆಲಸ ಮಾಡಿಕೊಂಡು ಬರುವಾಗ ನನ್ನ ದೇಹ ಹಿಡಿಯಷ್ಟು ಕುಗ್ಗಿ ಹೆಡ್ಮಾಷ್ಟ್ರ ಹೆಡ್ಡು ನೆಲದವರೆಗೆ ಇಳಿದಂತಾಗಿರುತ್ತದೆ ಆಗಿಲ್ಲ ಮತ್ತೆ ಒಂದು ನಮೂನೆಯ ಅಳುಕು ಪ್ರಭಾರ ಮುಖ್ಯೋಪಾಧ್ಯಾಯರ ಪ್ರೈವೇಟ್ ಲೈಫೆಲ್ಲ ಪಬ್ಲಿಕ್ ಆಗುವುದಂತೂ ಹಳ್ಳಿ ಶಾಲೆಯ ಪ್ರಭಾರ ಹೊತ್ತಾಗಲೇ ಮಾರೆಯರೆ ಏನ್ರೀ ಮದುವೆಗ ನಿಮಗೇನು ಬಿಡಿ ಓಡಿ ಅಂತ ಹೇಳ್ಕೊಂಡು ಹೋಗಬಹುದು ಹಾಗೆಲ್ಲ ಹೋಗೋಕೆ ಹೇಗೆ ಸಾಧ್ಯ ಮಾರ್ರೆ ನಾವು ನಿಂತರೆ ಕೂತರೆ ಸಾವಿರ ಪ್ರಶ್ನೆ ಕೇಳೋ ಕುರ್ಚೀಲಿ ಕೂತಿದ್ದೀನಿ ಸಿ ಎಲ್ ಹಾಕಿ ಬಂದಿದ್ದೀನಿ ಆದರೂ ನಿಮ್ಮಂಥವ್ರು ಹೀಗೆ ಕೇಳ್ತಾರೆ ಏನು ಮಾಡೋದು ಹೇಳಿ ಎಲ್ಲ ನಮ್ಮ ಪ್ರಭಾರದ ತಲೆಬಾರ ಎಂದು ಕಹಿಯಾಗಿ ನುಡಿದೇನಾದರೆ ಅಯ್ಯೋ ಅವರು ಗೊತ್ತು ನೋಡಿ ಏನೋ ಪ್ರಪಂಚದಲ್ಲಿ ತಾವೊಬ್ಬರೇ ಮುಖ್ಯೋಪಾಧ್ಯಾಯರು ಕರ್ತವ್ಯ ಪ್ರಜ್ಞೆ ಉಳ್ಳವರು ಅನ್ನೋ ಹಾಗೆ ಮಾತಾಡ್ತಾರೆ ಎಂದು ಅವರಿವರ ಜೊತೆ ಕಹಿ ಕಾರ್ತಾರೆ ಹ್ಞೂ ಏನೋ ಹೇಗೋ ಇದ್ದ ಬದ್ಧ ಶಾಲಾ ಕಚೇರಿಗಳಲ್ಲಿ ಕಾಡಿ ಬೇಡಿ ಕಾರ್ಯ ನಿಮತ್ತ ಮಂಗಳೂರಿಗೋ ಬೆಂಗಳೂರಿಗೋ ಹೋದೇನಾದರೆ ಅಂದೇ ಬರಬೇಕೆ ಮೇಲಧಿಕಾರಿಗಳು ಪ್ರಭಾರ ಮುಖ್ಯೋಪಾಧ್ಯಾಯರು ಪ್ರಭಾರವನ್ನು ಇನ್ನೊಬ್ಬರಿಗೆ ಲಿಖಿತ ರೂಪದಲ್ಲಿ ವಹಿಸಿ ದಿನಾಂಕದೊಂದಿಗೆ ಸಹಿ ಹಾಕದೆ ತೆರಳಿದ್ದಾರೆ ಬಂದ ತಕ್ಷಣ ಕಚೇರಿಯಲ್ಲಿ ನನ್ನನ್ನು ಬಂದು ಕಾಣಲು ತಿಳಿಸಿ ಎಂದು ಹೇಳಿ ಹೋಗಿಬಿಟ್ಟಿರುತ್ತಾರೆ ತನು ಮನ ಆಯಾಸದೊಂದಿಗೆ ಆಫೀಸಿಗೆ ಬರುತ್ತಲೇ ಮತ್ತೆ ಅಲೆದಾಡುವ ಆಣತಿ ಕಂಡು ತಲೆ ಬಿಸಿಯಾಗುತ್ತದೆ ನಾನು ಹೀಗೆ ಆಫೀಸಿನಿಂದ ಆಫೀಸಿಗೆ ಅಲೆದಾಡುತ್ತಿದ್ದರೆ ನನ್ನ ಪಾಠ ಮಾಡುವವರ್ಯಾರು ಯಾರು ನಾನೊಬ್ಬ ಟೀಚರ್ ಎಂಬ ಪದಕ್ಕಿಂತ ಚೀಟರ್ ಎಂಬ ಪದಕ್ಕೆ ಯೋಗ್ಯ ಎಂದು ನನ್ನ ಶಿಷ್ಯರು ತೀರ್ಮಾನಿಸಲಿಕ್ಕಿಲ್ಲವೇ ಕಾಲಕ್ರಮೇಣ ಅಪರೂಪಕ್ಕೆ ತರಗತಿಗೆ ಹೋದರೆ ಮಕ್ಕಳು ಇವರಾರೋ ಹೊಸ ಟೀಚರ್ ಇರಬೇಕೆಂದು ತಿಳಿಯುವ ಕಾಲ ಬಂದರೆ ಖಂಡಿತ ವಿಸ್ಮಯ ಪಡಬೇಕಾಗಿಲ್ಲ ಮರರೆ ಸಹೋದ್ಯೋಗಿಗಳಿಗೂ ಅಷ್ಟೇ ಇವರಿಗೇನೋ ಹೆಚ್ ಎಮ್ ಬೇಕಾದಾಗ ಬಂದು ಹೋಗುವ ಅಧಿಕಾರ ಇದೆ ಪ್ರಾಮಾಣಿಕವಾಗಿ ದುಡಿಯುವ ನಮ್ಮಂಥವರಿಗೆ ಕಾಲ ಇದಲ್ಲಪ್ಪ ಅವರಂಥವರಿಗೇ ಇದು ಕಾಲ ಅಂತ ಕೆಲವರಿಗೆ ಅನ್ನಿಸಿದರೆ ಛೆ ಈ ಹಳ್ಳಿ ಹೈಸ್ಕೂಲ್ ಆಗೋದಿದೆಯಲ್ಲ ಈ ದುರವಸ್ಥೆ ಮಾತ್ರ ಯಾರಿಗೂ ಬೇಡ ಈ ಹೊಸ ಶಾಲೆಗಳಿಗಾಗಿ ಈ ಇನ್ಚಾರ್ಜ್ ಹೆಡ್ಮಾಸ್ಟ್ರುಗಳ ದುರವಸ್ಥೆ ಮಾತ್ರ ಯಾರಿಗೂ ಬೇಡ ಈ ಹೊಸ ಶಾಲೆಗಳಿಗಾಗಿ ಈ ಇನ್ಚಾರ್ಜ್ ಹೆಡ್ಮಾಷ್ಟ್ರುಗಳಿಗೆ ಯಾವ ಆರ್ಥಿಕ ಅನುಕೂಲ ಇಲ್ಲದಿದ್ದರೂ ತಿಂಗಳಿಗೆ ನೂರಾರು ರೂಪಾಯಿ ಕಿಸೆಯಿಂದ ಡಿಸ್ಚಾರ್ಜ್ ಆಗೋದಂತೂ ಖಂಡಿತ ಅಂತ ಕನಿಕರಿಸುವವರೂ ಇದ್ದಾರೆ ಏನೇ ಇರಲಿ ಈ ಹಳ್ಳಿ ಹೈಸ್ಕೂಲ್ ಹೆಚ್ಚೆಮ್ ಆಗೋದು ಅಂದರೆ ತಲೆಬಾರು ಅನ್ನೋದಂತೂ ಸತ್ಯ ನೀವೇನೇ ಹೇಳಿ ಹೆಂಗಸರು ಹಳ್ಳಿ ಹೈಸ್ಕೂಲಿನ ಹೆಚ್ಚೆಮ್ ಆಗೋದಿದೆಯಲ್ಲ ಅದೊಂಥರ ದೊಂಬರಾಟದ ಹುಡುಗಿ ಎತ್ತರದ ತಂತಿಯ ಮೇಲೆ ಬಡಿಗೆ ಹಿಡಿದು ನಡೆದ ನಡೆದಂತಿರುತ್ತದೆ ಅವಳಿಗಾದರೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಬಡಿಗೆ ಇರುತ್ತದೆ ಆದರೆ ಹೆಣ್ಣು ಹೆಚ್ಚೆಮ್ಗಳ ಜವಾಬ್ದಾರಿ ಮಾನಸಿಕ ತೊಳಲಾಟ ಮೈಯೆಲ್ಲ ಕಣ್ಣಾಗಿದ್ದರೂ ಸಾಲದು ಗಂಡು ಹೆಚ್ಚೆಂಗಳೆಂದರೆ ಹಳ್ಳಿಯ ಯಾವ ಐದನೂ ಎದುರಾಡಲಾರ ಎಗರಾಡಲಾರ ಆದರೆ ಒಬ್ಬ ಹೆಣ್ಣುಮಗಳು ಹೆಚ್ಚಮ್ ಅಂದರೆ ಊರವರ ಮೇಲಧಿಕಾರಿಗಳ ಎಲ್ಲರ ಕಣ್ಣು ನಾಲಿಗೆ ಚುರುಕಾಗುತ್ತವೆ ಹೆಣ್ಣು ಹೆಚ್ಚಂ ಮಾಡುವ ಕೆಲಸದ ವಿಚಾರಕ್ಕೆ ಸಾವಿರ ಪ್ರಶ್ನೆ ಕೇಳಿ ಸತಾಯಿಸುವ ಮಹಾನುಭಾವರಿಗೆ ಗಂಡು ಹೆಚ್ಚಂ ಎದುರು ಪ್ರಶ್ನಿಸುವ ಗುಂಡಿಗೆ ಇರುವುದಿಲ್ಲ ಎಂಬುದು ನೂರಕ್ಕೆ ನೂರು ಸತ್ಯ ಯಾಕೆಂದರೆ ಹೆಣ್ಣು ಸಹನೇಶು ದರಿತ್ರಿಯೆ ಆಗಿರುತ್ತಾಳಲ್ವಾ ಏನು ಹೇಳಿದರು ದಾಯಿಸುವುದಿಲ್ಲ ಅದಕ್ಕೆ ಹ್ಞೂ ಹೌದು ನಾನು ಹೀಗೆ ಹೇಳಿದ್ದು ಯಾಕೆ ಅಂದರೆ ಅದು ನನ್ನ ಅನುಭವ ಅದು ಎಲ್ಲರ ಅನುಭವ ಅಂತ ಖಂಡಿತ ಹೇಳ್ತಾ ಇಲ್ಲ ಯಾಕೆ ಗೊತ್ತಾ ನಾನು ನನ್ನ ಶಾಲೆ ನನ್ನ ಪಾಠ ನನ್ನ ಕಚೇರಿ ಕೆಲಸ ಅಂತ ನಮ್ಮ ಎಲ್ಲ ಇಲ್ಲಗಳ ಶಾಲೆಯೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದದ್ದು ನಮ್ಮ ಶಾಲೆ ಎಂದರೆ ನನಗೆ ಹೆಮ್ಮೆಯ ಶಾಲೆ ಆ ಮಕ್ಕಳೊಂದಿಗೆ ಸಂತಸದಿಂದ ಕಾಲ ಕಳೆಯುತ್ತಿದ್ದಾಗ ಕಾಳೋ ರಗದಂತೆ ಬಂತು ಮಾರಾಯರೆ ಜಿಲ್ಲಾ ಉಪನಿರ್ದೇಶಕರ ಆದೇಶ ಅದೇನಪ್ಪ ಅದು ಅಷ್ಟೊಂದು ಕೆಟ್ಟ ಸುದ್ದಿನಾ ಅಂತೀರಾ ಹೌದು ಕೇಳಿ ಅವತ್ತು ಶನಿವಾರ ಮಂಗಳೂರು ಆಕಾಶವಾಣಿ ಬಾಲವೃಂದ ಕಾರ್ಯಕ್ರಮದ ಧ್ವನಿ ಮುದ್ರಣಕ್ಕೆ ಕಾರ್ಯಕ್ರಮ ನಿರ್ವಾಹಕರು ಐದಾರು ಜನ ನಮ್ಮ ಹಳ್ಳಿ ಹೈಸ್ಕೂಲಿಗೆ ಆಗಮಿಸಿದ್ದರು ಸುತ್ತಮುತ್ತಲ ನಾಲ್ಕಾರು ಶಾಲೆಗಳ ಕಾರ್ಯಕ್ರಮವನ್ನೂ ಧ್ವನಿ ಮುದ್ರಣ ಮಾಡಿಕೊಳ್ಳುತ್ತಿದ್ದರು ಎಲ್ಲರಿಗೂ ಸಂಭ್ರಮ ಸಡಗರ ಕಾರ್ಯಕ್ರಮ ಮುಗಿದು ಎಲ್ಲರೂ ಹೊರಟಾಯಿತು ನನಗೆ ಸ್ವಲ್ಪ ಬಿಡುವಾಯಿತು ಮಧ್ಯಾಹ್ನ ಬಂದ ಅಂಚೆ ಪತ್ರಗಳನ್ನು ಒಂದೊಂದೇ ಬಿಡಿಸಿ ಓದುತ್ತಿದ್ದಾಗ ಉಪನಿರ್ದೇಶಕರಿಂದ ಬಂದ ಆದೇಶದ ಪತ್ರ ಕಂಡು ಕಂಗಾಲಾಗಿ ಹೋದ ಮಾರಯರೆ ಬೆಳಗಿನಿಂದ ಮೈಯೆಲ್ಲ ಹರಡಿದ್ದ ಸಂಭ್ರಮ ಒಮ್ಮೆಲೆ ಜರ್ರನ ಇಳಿದು ಹೋಯಿತು ಯಾಕೆ ಅಂತೀರಾ ಅದು ನನಗಿತ್ತ ಒಂದು ಆದೇಶ ಹತ್ತು ಹಳ್ಳಿ ಶಾಲೆಗಳಿಗೆ ತಪಾಸಣೆಗೆ ಹೋಗುವುದು ಎಂಬುದು ದೇವರೇ ಇದು ಯಾವ ಜನ್ಮದ ಪಾಪದ ಫಲವಪ್ಪ ಎಂದು ನೊಂದುಕೊಂಡೆ ಅದು ಹೌದಪ್ಪ ಸರಕಾರದ ಕೆಲಸ ದೇವರ ಕೆಲಸ ಅಂತ ವಿಧಾನಸೌಧದಲ್ಲಿ ಬರೆಸಿದ್ದು ನೆನಪಾಯ್ತಲ್ವಾ ಹೌದು ಶಾಲಾ ತಪಾಸಣೆ ಸರಕಾರದ ಕೆಲಸ ಮೇಲೆ ಸರಕಾರದ ಕೆಲಸ ಅಂದರೆ ತಪಾಸಣೆ ಕೆಲಸ ದೇವರೇ ಮಾಡಬೇಕಲ್ವಾ ನನ್ನಂತಹ ಮೂದೇವಿಗೆ ಯಾಕೆ ಕೊಟ್ಟರು ಅಂತ ಕೇಳಬೇಕು ಅಂದುಕೊಂಡೆ ಹಾಗೆ ಇನ್ನೊಂದು ಶಾಲೆಯಲ್ಲಿ ಹೆಚ್ಚೆಮ್ಮಾಗಿದ್ದ ನನ್ನ ತಂಗಿ ಹತ್ರ ಕೇಳಿದೆ ಅವಳು ಅಕ್ಕ ಡಿ ಡಿ ಪಿ ಹತ್ರ ಕೇಳಿದರೆ ಪೇಟೆ ಶಾಲೆಗಳಿಗೆ ಬದಲಾಯಿಸಿ ಕೊಡ್ತಾರೆ ಅಂತ ಹೇಳಿದ್ಲು ಬಹಳ ಖುಷಿಯಾಯಿತು ಅದೇನೋ ಮುಳುಗುವವನಿಗೆ ಹುಲ್ಲು ಕಡ್ಡಿ ಸಿಕ್ಕಿದಂತೆ ಅಂತ ಹೇಳ್ತಾರಲ್ಲ ಹಾಗೆ ಖುಷಿಯಿಂದ ಮೂರು ಗಂಟೆ ಬಸ್ ಹತ್ತಿ ಉಪನಿರ್ದೇಶಕರ ಕಚೇರಿಯಲ್ಲಿ ನುಗ್ಗಿ ಬಳಿ ಹೋಗಿ ಹಲ್ಲು ಗಿಂಜಿಕೊಂಡು ನಿಂತೆ ಸದ್ಯ ಕೈ ಕೊಟ್ಟಿಕೊಂಡು ತಲೆ ತಗ್ಗಿಸಿಕೊಂಡು ಕುರಿಯಂತೆ ನಿಂತಿರಲಿಲ್ಲ ಮಾರಾಯರೆ ಸಾಹೇಬರು ಭಾರಿ ಸ್ಟ್ರಿಕ್ಟು ಆದರೆ ಇವತ್ತು ನಗುತ್ತಾ ಏನ್ರೀ ಸಮಾಚಾರ ಹೇಗಿದೆ ಹೊಸ ಬಿಲ್ಡಿಂಗ್ ಕೆಲಸ ಕೂತ್ಕೊಳ್ಳಿ ಎಂದಾಗ ಅಬ್ಬಾ ನನ್ನ ಪುಣ್ಯ ಸಾಹೇಬರು ಶಾಂತವಾಗಿದ್ದಾರೆ ನನ್ನ ಕೋರಿಕೆ ಮನ್ನಿಸಿ ಪೇಠ ಶಾಲೆಗಳಿಗೆ ತಪಾಸಣೆಗೆ ಕಳಿಸ್ತಾರೆ ಅಂತ ಧೈರ್ಯದೊಂದಿಗೆ ಖುಷಿಯಾಯಿತು ಶಿಕ್ಷಕರೆದರು ವಿನಯದಿಂದ ಸಂಕೋಚದಿಂದ ಕುಳಿತುಕೊಳ್ಳುವ ವಿಧೇಯ ವಿದ್ಯಾರ್ಥಿಯಂತೆ ಕುರ್ಚಿಯಲ್ಲಿ ಮುದುರಿ ಕುಳಿತು ಸ್ಕೂಲ್ ಬಿಲ್ಡಿಂಗ್ ಕೆಲಸ ಮುಗಿತಾ ಬಂತು ಸಾರ್ ನಾಳೆಯಿಂದ ಸುಣ್ಣ ಬಣ್ಣ ಮಾಡಿಸಬೇಕು ಆದರೆ ಎಂದಾಗ ಏನ್ರೇ ಆದರೆ ಅಂತ ರಾಗ ಎಳಿತೀರಿ ಊರ ತುಂಬ ನಿಮ್ಮ ಹಳೆಯ ವಿದ್ಯಾರ್ಥಿಗಳಿದ್ದಾರೆ ಕೇಳಿದರೆ ದೇವರಿಗೆ ಕಾಣಿಕೆ ಹಾಕೋ ಹಾಗೆ ಡೊನೇಷನ್ ಕೊಡ್ತಾರೆ ಅಂತೂ ಒಳ್ಳೆ ಬಿಲ್ಡಿಂಗ್ ಮಾಡಿಬಿಟ್ರಿ ಎಂದು ಹೊಗಳಿದಾಗ ನನಗೆ ಒಳಗೊಳಗೇ ಖುಷಿಯಾಯಿತು ನನ್ನ ಹಳೆಯ ವಿದ್ಯಾರ್ಥಿ ಬಳಗದ ಕೊಡುಗೆ ಕಂಡು ಸಹಾಯ ಸಹಕಾರ ನೆನೆದು ಹೃದಯ ತುಂಬಿ ಬಂತು ಹಾಗೆ ಧೈರ್ಯದಿಂದ ಸಾರ್ ನಾಡಿದ್ದು ಸೋಮವಾರದಿಂದ ಸ್ಕೂಲ್ ಇನ್ಸ್ಪೆಕ್ಷನ್ ಅಂತ ಆದೇಶ ಕೊಟ್ಟಿದ್ದೀರಿ ಆದರೆ ನನಗೆ ದೂರದ ಹಳ್ಳಿ ಶಾಲೆಗಳಿಗೆ ತಪಾಸಣೆಗೆ ಹೋಗಲು ಹೇಳಿದ್ದೀರಿ ಬೇರೆ ಎಲ್ಲ ಲೇಡಿ ಹೆಚ್ ಎಮ್ಗಳಿಗೂ ಪೇಟೆ ಶಾಲೆಗೆ ಆದೇಶಿಸಿದ್ದೀರಂತೆ ದಯಮಾಡಿ ನನ್ನನ್ನು ಪೇಟೆ ಶಾಲೆಗೆ ಕಳಿಸಿ ಸಾರ್ ಎಂದು ದೇಹವೆಲ್ಲ ಹಿಡಿಯಾಗಿಸಿಕೊಂಡು ಬೇಡಿದೆ ನಾನು ಬಿಚ್ಚಿ ಬೀಳುವ ಹಾಗೆ ಗಹಿಸಿ ಬಿಟ್ರು ಸಾಹೇಬರು ಕಂಗಾಲಾಗಿ ಬಿಟ್ಟೆ ಮಾರಾಯರ ಅವರ ಮಾತು ಕೇಳಿ ಅವ್ರೇನಂದ್ರು ಗೊತ್ತಾ ಯಾರ್ರಿ ನಿಮ್ಮನ್ನು ಸಾಧಾರಣ ಹೆಂಗಸು ಅಂದಿದ್ದು ಗಂಡಸರಿಗಾಗದ ಸವಾಲಿನ ಕೆಲಸಗಳನ್ನು ಮಾಡಿದ್ದೀರಿ ನೀವು ಗಂಡಸರಿಗಿಂತ ಗಟ್ಟಿಗರು ಹೋಗಿ ಹೋಗಿ ನನ್ನ ಆದೇಶ ಬದಲಾಯಿಸೋಕ್ಕಾಗೋದಿಲ್ಲ ಅಂತ ಖಡಾ ಖಂಡಿತವಾಗಿ ಹೇಳಿಬಿಟ್ರು ಇಂಗು ತಿಂದ ಮಂಗನಂತೆ ತಲೆ ತಗ್ಗಿಸಿ ಹೊರಬಂದು ಬಿಟ್ಟೆ ಅಲ್ಲೇ ಎಲ್ಲಾದರೂ ಸ್ವಲ್ಪ ಹೊತ್ತು ನಿಂತಿದ್ದರೆ ನನ್ನ ಕಣ್ಣಿಂದ ಗಂಗಾ ಭಾಗೀರಥಿ ಇಳೀತಿದ್ರು ಸರಿ ಸೋಮವಾರ ಬೆಳಿಗ್ಗೆ ಬೇಗ ಸ್ಕೂಲಿಗೆ ಹೋಗಿ ನನ್ನ ಅನುಪಸ್ಥಿತಿಯಲ್ಲಿ ಏನೇನು ಕೆಲಸ ಆಗಬೇಕೆಂದು ಪಟ್ಟಿ ಬರೆಯುತ್ತಿದ್ದಾಗ ಹಳೇ ಶಿಷ್ಯ ಸೋಮು ಬಂದ ಒಳ್ಳೆ ಸ್ಟೈಲಾಗಿ ತಲೆ ಬಾಚಿಕೊಂಡು ಹೆಗಲಿಗೊಂದು ಉದ್ದದ ಚೀಲನೆ ಹಾಕಿಕೊಂಡು ಖುಷಿಯಲ್ಲಿ ನಮಸ್ತೆ ಸಾರ್ ಏನೋ ಇಷ್ಟು ಬೇಗ ಬಂದಿದ್ದೀರಿ ನಾನೇನಾದರೂ ಸಹಾಯ ಮಾಡಲ್ಲೇ ಎಂದು ಬಹಳ ಕಳಕಳಿಯಿಂದ ಕೇಳಿದ ನನ್ನ ಶಿಷ್ಯನ ಬಗೆಗೆ ಅಪಾರ ಅಭಿಮಾನ ಉಕ್ಕಿತು ಬರೆಯುವುದನ್ನು ನಿಲ್ಲಿಸಿ ಏನಪ್ಪ ಯಾವಾಗ ಬೊಂಬಾಯಿಂದ ಬಂದೆ ಅಂತ ಕೇಳಿದೆ ಹತ್ತು ವರ್ಷಗಳ ಹಿಂದೆ ಎಂಟನೇ ಕ್ಲಾಸಿನಲ್ಲಿ ಆರೂ ವಿಷಯಗಳಲ್ಲಿ ನೂರಕ್ಕೆ ಹತ್ತಕ್ಕಿಂತ ಕಡಿಮೆ ಅಂಕ ಪಡೆದು ಅಪ್ಪ ಬೈದರೆಂಬ ಸಿಟ್ಟಿನಿಂದ ಬೊಂಬಾಯಿ ಬಸ್ಸು ಹತ್ತಿ ಹೋದವನನ್ನು ಏನು ಸಾರ್ ಹಾಕೇಳ್ತೀರಿ ಮೊನ್ನೆ ಊರಿಗೆ ನಾನು ಬಂದಿದ್ದೇನೆ ಅಂತ ನಿಮ್ಮ ಬಸ್ಸಿನಲ್ಲಿದ್ದವರೆಲ್ಲ ಹೇಳ್ತಿದ್ರಂತೆ ಎಂದ ತಾನೊಬ್ಬ ದೊಡ್ಡ ಜನ ಎಂಬಂತೆ ಓ ಹೌದಾ ನಾನು ಗಮನಿಸಿರ್ಲಿಲ್ಲ ಸರಿ ಈಗ ಏನಪ್ಪ ಶಾಲೆಗೆ ಏನಾದರೂ ಡೊನೇಷನ್ ಕೊಡೋಣ ಅಂತ ಬಂದ್ಯಾ ಎಂದೇ ಅವನ ಕುತ್ತಿಗೆಯಲ್ಲಿದ್ದ ದಪ್ಪದ ಚಿನ್ನದ ಚೈನು ಗಮನಿಸಿ ಸೋಮು ಹಿ ಅಂತ ನಗುತ್ತಾ ಸಾರ್ ನಮ್ಮ ಮಾವ ಹೇಳಿದ್ದು ಸತ್ಯ ಅಂತ ಈಗ ಗೊತ್ತಾಯಿತು ಅಂದು ಅರ ನಿಮ್ಮ ಮಾವ ಏನು ಹೇಳಿದ್ರಪ್ಪ ಎಂದೆ ಅನುಮಾನದಿಂದ ಅದೇ ಈ ಹೆಚ್ಚೆಮ್ಮ ಶಾಲೆ ಶಾಲೆ ಅಂತ ಸಾಯ್ತಾರೆ ಎದುರಿಗೆ ಕಂಬ ಕಂಡ್ರು ಶಾಲೆಗೆ ಏನಾದರೂ ಡೊನೇಷನ್ ಕೊಡಿ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ ಅಂತಾರೆ ಅಂತ ಹೇಳಿದರು ನಮ್ಮ ಮಾವ ಅಂದು ಬಿಟ್ಟ ಅಲ್ಲ ಈ ಹಳ್ಳಿ ಹೈಸ್ಕೂಲಿಗೆ ಹೆಚ್ಚಮ್ಮಾಗಿ ಬಂದು ಯಾರ್ಯಾರ ಬಾಯಿಂದ ಏನೇನು ಕೇಳಬೇಕಪ್ಪ ಅಂತ ಮಮ್ಮಲ ಮರಗಿದರು ತಕ್ಷಣ ಅಯ್ಯೋ ನಾನೇ ನನ್ನ ಮನೆ ಕೇಳ್ತೀನ ಈ ಊರಿನ ಶಾಲೆಗಲ್ವಾ ಅಂತ ಸಮಾಧಾನ ಮಾಡಿಕೊಂಡು ಇದೇನಪ್ಪ ಹತ್ತು ವರ್ಷಗಳ ನಂತರ ಶಾಲೆಗೆ ಬಂದಿದ್ಯಲ್ಲ ಬೊಂಬಾಯಲ್ಲಿ ಒಳ್ಳೆಯ ಕೆಲಸಕ್ಕೆ ಸೇರಿದ್ಯಂತೆ ಆದ್ದರಿಂದ ಏನಾದರೂ ಶಾಲೆಗೆ ಸಹಾಯ ಮಾಡಲು ಬಂದಿದ್ದೇನೋ ಅಂತ ಹಾಗೆ ಕೇಳಿದೆ ಮಹಾರಾಯ ಎಂದು ಹೇಳಿ ನನಗಾದ ನಿರಾಶೆ ತೋರಿಸಿಕೊಳ್ಳದೆ ಬರೆಯುವುದನ್ನು ಮುಂದುವರಿಸಿದೆ ಅತ್ತಿತ್ತ ನೋಡಿ ಯಾರೂ ಇಲ್ಲದಿರುವುದನ್ನು ಖಾತ್ರಿ ಮಾಡಿಕೊಂಡು ಸಾರ್ ಸಾರ್ ಮತ್ತು ನಾನು ನೂರು ರೂಪಾಯಿ ಡೊನೇಷನ್ ಕೊಡ್ತೀನಿ ನಿಮ್ಮಿಂದ ನನಗೊಂದು ಉಪಕಾರ ಆಗಬೇಕು ಸಾರ್ ಅಂದ ಏನೆಂದು ಕೇಳಿದಾಗ ಮುಂದಿನ ವಾರ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಅಲ್ವಾ ಸಾರ್ ಅವತ್ತು ನನ್ನನ್ನು ಕನ್ನಡ ಆಧುನಿಕ ಸಾಹಿತಿ ಅಂತ ಸನ್ಮಾನ ಮಾಡಿ ಸಾರ್ ಎಂದಾಗ ನನಗೆ ಇವನ ಯೋಗ್ಯತೆಗೆ ನಗಬೇಕೋ ಅಳಬೇಕೋ ತಿಳಿಯಲಿಲ್ಲ ಕನ್ನಡದಲ್ಲಿ ನೂರಕ್ಕೆ ಮೂರು ಅಂಕ ಪಡೆದು ಊರು ಬಿಟ್ಟವನಿಗೆ ಕನ್ನಡ ರಾಜ್ಯೋತ್ಸವ ಎಂದು ಹೇಳಲೂ ಬಾರದ ಯೋಗ್ಯನೆಗೆ ಸನ್ಮಾನ ಮಾಡಿದರೆ ಕನ್ನಡ ಅಂಬೆ ಕೊರಳಿಗೆ ಚಪ್ಪಲಿ ಹಾರ ಹಾಕಿ ಕೊಲೆ ಮಾಡಿದಂತೆ ಆಗುತ್ತದೆ ಎಂದು ಹೇಳಬೇಕೆಂದು ಗಂಟಲವರೆಗೆ ಬಂದ ಮಾತನ್ನು ತಡೆದು ಸ್ಕೂಲ್ ಬಿಲ್ಡಿಂಗ್ ಕೆಲಸವೇ ಪೂರ್ತಿಯಾಗಿಲ್ಲ ಇನ್ನು ರಾಜ್ಯೋತ್ಸವ ಖರ್ಚು ಮಾಡಲು ನಮಗೆ ಅವಕಾಶ ಇಲ್ಲ ಎಂದು ಹೇಳುತ್ತಾ ನನ್ನ ಬರವಣಿಗೆ ಮುಂದುವರಿಸಿದೆ ಅವನು ಹಲ್ಲಿಗೆುತ್ತ ಸಾರ್ ಮತ್ತೆ ನೀವೇನು ಖರ್ಚು ಮಾಡೋದು ಬೇಡ ಹಾರ ಶಾಲು ಎಲ್ಲ ನಾನೇ ತರ್ತೇನೆ ನೀವು ಆ ದಿನ ಇವರು ಆಧುನಿಕ ಕನ್ನಡ ಕವಿ ಸೋಮು ಅಂತ ಒಂದು ಪತ್ರ ಕೊಟ್ಟರೆ ಸಾಕು ಎಂದಾಗ ನನಗೆ ಸಿಟ್ಟು ಕಾಲಿನಿಂದ ನೆತ್ತಿಯವರೆಗೆ ಏರಿತು ಆದರೆ ಎದುರಿಗೆ ಈ ಹಳ್ಳಿಯ ಹೈದ ಈ ಶಾಲೆಯ ಹಳೆ ವಿದ್ಯಾರ್ಥಿ ಎಂದು ವಿವೇಕ ಎಚ್ಚರಿಸಿದಾಗ ಓ ದೇವರೇ ಎಂತಹ ವಿದ್ಯಾರ್ಥಿಗೆ ನಾನು ಗುರುವಾಗಿದ್ದೇನಲ್ಲಪ್ಪ ಹೆಂಗಸರಿಗೆ ಸಾರ್ ಎನ್ನದೇ ಮೇಡಮ್ ಎನ್ನಬೇಕೆಂಬ ಸಾಮಾನ್ಯ ಜ್ಞಾನವೂ ಇಲ್ಲದವ ಒಂದು ಪ್ರಶಸ್ತಿಯನ್ನು ನೂರು ರೂಪಾಯಿಗೆ ಖರೀದಿಸಲು ಹೊರಟಿದ್ದಾನಲ್ಲ ಎಂದು ಸಂಕಟವಾಯಿತು ಅವನಿಗೆ ತಿಳಿ ಹೇಳುವಷ್ಟು ಪುರುಸೊತ್ತಿಲ್ಲದ್ದರಿಂದ ಈಗ ನನಗೆ ತುಂಬ ಕೆಲಸ ಇದೆ ಶಾಲೆಗಳಿಗೆ ತಪಾಸಣೆ ಹೊರಡಬೇಕು ನೀನೀಗ ಹೋಗು ಎಂದು ಸಹ ಶಿಕ್ಷಕಿಗೆ ಶಾಲಾ ಪ್ರಭಾರ ವಹಿಸುವ ಪುಸ್ತಕದಲ್ಲಿ ಬರೆಯತೊಡಗಿದೆ ಮುಂಬರುವ ಕನ್ನಡ ರಾಜ್ಯೋತ್ಸವ ಕನ್ನಡಮ್ಮನ ಅವಸ್ಥೆ ನೆನೆಯುತ್ತಾ ಆತ್ಮೀಯ ಕೆಳಗರೆ ನೀವು ಏನೇ ಹೇಳಿ ಒಂದು ಹಳ್ಳಿ ಹೈಸ್ಕೂಲಿನ ಹೆಚ್ ಎಂ ಆಗೋದರಲ್ಲಿ ಎಷ್ಟು ಸಮಸ್ಯೆಗಳಿರುತ್ತೋ ಅಷ್ಟೇ ಗಮ್ಮತ್ತೂ ಇರುತ್ತೆ ಹಳ್ಳಿ ಜನ ಯಾವತ್ತೂ ಮುಗ್ಧರು ಹಿಂದೊಂದು ಮುಂದೊಂದು ಮಾತನಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ನಯವಂಚಕರಲ್ಲ ಎಂಬುದನ್ನು ದೃಢವಾಗಿ ನಂಬಿದವಳು ನಾನು ಹೌದು ಹಳ್ಳಿಯಲ್ಲಿ ಶಾಲೆಯೆಂದರೆ ಊರವರಿಗೆ ಎರಡನೇ ದೇವಸ್ಥಾನವಿದ್ದಂತೆ ಸಂಕಟ ಬಂದಾಗ ವೆಂಕಟರಮಣ ಅಂತ ದೇವರ ಬಳಿಗೆ ಓಡುವಂತೆ ಮುಗ್ಧ ಜನರು ತಮ್ಮ ಮನೆ ಸಮಸ್ಯೆಗಳ ಪರಿಹಾರಕ್ಕೂ ಶಾಲೆಗೆ ಬರುತ್ತಾರೆಂಬುದನ್ನು ನಾನು ನನ್ನ ಅನುಭವದಲ್ಲಿ ಕಂಡುಕೊಂಡಿದ್ದೇನೆ ಆದರೆ ಅದನ್ನೆಲ್ಲ ಹೇಳುವಷ್ಟು ಈಗ ಸಮಯ ಇಲ್ಲ ಇನ್ನೊಮ್ಮೆ ಅದೆಲ್ಲವನ್ನು ಹೇಳುತ್ತೇನೆ ಇಷ್ಟು ಹೊತ್ತು ಕೇಳಿದ ನಿಮಗೆಲ್ಲ ಹತ್ತು ಬೆರಳುಗಳ ಕೈಜೋಡಿಸುತ್ತೇನೆ ಮತ್ತು ಅವಕಾಶ ನೀಡಿದ ಆಕಾಶವಾಣಿಗೂ ಧನ್ಯವಾದ ಸಲ್ಲಿಸುತ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ